ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಸೆಷನ್. ತರಬೇತಿದಾರರೇ, ನಿನ್ನೆ ತರಗತಿಯಲ್ಲಿ ಬೇಸಿಕ್ ವೆಲ್ಡಿಂಗ್ ಜಾಯಿಂಟ್ಸ್ ಆ್ಯಂಡ್ ಬೇಸಿಕ್ ವೆಲ್ಡಿಂಗ್ ಪೊಸಿಷನ್ಸ್, ಸೊ ವಾಟ್ ಆರ್ ಆಲ್ ದ ಟೈಪ್ಸ್ ಆಫ್ ವೆಲ್ಡಿಂಗ್, ಇದರ ಬಗ್ಗೆ ತಿಳಿದುಕೊಂಡಿದ್ದೀವಿ. ಟುಡೇ ವಿ ವಿಲ್ ಡಿಸ್ಕಸ್ ಅನದರ್ important topic in welding, that is root gap and tacking. Purpose of root gap, the purpose of tacking, and keyword in the weld joint. So ee taragathiyalli mukhyavagi root gap andre enu, weld tack andre enu, ಕೀವೋಲ್ ಏನು, ವೆಲ್ಡ್ ಜಾಯಿಂಟ್, ಇದರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಬಟ್ ದ ಎಂಡ್ ಆಫ್ ದೀಸ್ ಲೆಸನ್ ಯು ಶಿಲ್ ಬಿ ಏಬಲ್ ಟು ಎಕ್ಸ್ಪ್ಲೈನ್ ದ ಪರ್ಪಸ್ ಆಫ್ ರೂಟ್ ಗ್ಯಾಪ್ ಕೆಪ್ಟ್ ಇನ್ ದ ಜಾಯಿಂಟ್ ಬಿಫೋರ್ ವೆಲ್ಡಿಂಗ್. ರೂಟ್ ಗ್ಯಾಪ್ ಅಂತ ನಾವು ವೆಲ್ಡ್ ಜಾಯಿಂಟ್ನಲ್ಲಿ ವೆಲ್ಡ್ ಮಾಡೋದಕ್ಕಿಂತ ಮೊದಲೇ ಮಾಡ್ತೀವಿ, ಅದರ ಪರ್ಪಸ್ ಏನು? ಬಟ್ ಸ್ಟೇಟ್ ದ ಪರ್ಪಸ್ ಆಫ್ ಟ್ಯಾಕಿಂಗ್ ದ ಜಾಬ್ ಪೀಸ್ ಬಿಫೋರ್ ವೆಲ್ಡಿಂಗ್. ವೆಲ್ಡಿಂಗ್ ಮಾಡೋದಕ್ಕಿಂತ ಮೊದಲು ವೆಲ್ಡ್ ಟ್ಯಾಕ್ ಮಾಡ್ತೀವಿ, ಅಂದರೆ ಟ್ಯಾಕಿಂಗ್ ಅಂತ ಮಾಡ್ತೀವಿ, ವೆಲ್ಡ್ ಟಾಕ್ ಹಾಕೋದು ಅಂತ ಕರಿತೀವಿ. ಅದು ಯಾತಕ್ಕೆ, ಅದರ ಪರ್ಪಸ್ ಏನು? ಆ್ಯಂಡ್ ಅನದರ್ ಒನ್ ಇಂಪಾರ್ಟೆಂಟ್, ದಟ್ ಈಸ್ ಕೀವೋಲ್ ಡ್ಯೂರಿಂಗ್ ವೆಲ್ಡಿಂಗ್ ಅಂತ ಕರಿತೀವಿ. ಸ್ಟೇಟ್ ದ ಇಂಪಾರ್ಟೆನ್ಸ್ ಆಫ್ ಕೀವೋಲ್ ಡ್ಯೂರಿಂಗ್ ವೆಲ್ಡಿಂಗ್, ಇಷ್ಟು ವಿಷಯಗಳನ್ನು ಈ ತರಗತಿಯಲ್ಲಿ ನೋಡೋಣ. ರೂಟ್ ಗ್ಯಾಪ್ ಆರ್ ರೂಟ್ ಓಪನಿಂಗ್ ಇನ್ ವೆಲ್ಡಿಂಗ್ ಜಾಯಿಂಟ್ಸ್ ಅಂದರೆ ಏನು? ಬಿಫೋರ್ ವೆಲ್ಡಿಂಗ್ ದ ಜಾಯಿನಿಂಗ್ ಪಾರ್ಟ್ಸ್ ಆಫ್ ದ ಅಸೆಂಬ್ಲಿ ಆರ್ ಕೆಪ್ಟ್ ಅಪಾರ್ಟ್ ಫಾರ್ ಸಮ್ ಸ್ಪೆಸಿಫಿಕ್ ಡಿಸ್ಟೆನ್ಸ್. ದಿಸ್ ಡಿಸ್ಟೆನ್ಸ್ ಈಸ್ ಕಾಲ್ಡ್ ರೂಟ್ ಗ್ಯಾಪ್ ಆರ್ ರೂಟ್ ಓಪನಿಂಗ್ ಅಂತ ಕರೀತಾರೆ. ವೆಲ್ಡಿಂಗ್ ಮಾಡೋದಕ್ಕಿಂತ ಮೊದಲೇ, ಅಂದರೆ ಪಾರ್ಟನ್ನು, ಎರಡು ಮೆಟಲ್ ಪಾರ್ಟನ್ನು ಜಾಯಿನ್ ಮಾಡೋದಕ್ಕಿಂತ ಮೊದಲೇ ಅಸೆಂಬ್ಲಿನಲ್ಲಿ ಒಂದನ್ನೊಂದು ಈಗ ನಾವು ಬಟ್ ಮಾಡೋಣ, ಒಂದು ಸ್ವಲ್ಪ ಏನು ಮಾಡ್ತೀವಿ, ಹೀಗೆ ದೂರ ಇಡ್ತೀವಿ. ಕೆಪ್ಟ್ ಅಪಾರ್ಟ್ ಅಂದರೆ ಒಂದು ಸ್ಪೆಸಿಫಿಕ್ ಡಿಸ್ಟೆನ್ಸ್ಗೆ ಇಷ್ಟು mm ಗ್ಯಾಪನ್ನು ಇಟ್ಟು, ಡಿಸ್ಟೆನ್ಸನ್ನು ಇಟ್ಟು, ಒಂದು ಪಾರ್ಟ್ಗಿಂತ ಇನ್ನೊಂದು ಪಾರ್ಟಿಗೆ ಸ್ವಲ್ಪ ಗ್ಯಾಪನ್ನು ಇಟ್ಟು ನಾವೇನು ಮಾಡ್ತೀವಿ, ಪೊಸಿಷನ್ ಮಾಡ್ತೀವಿ. ಆ ಏನು ಗ್ಯಾಪ್ ಇಟ್ಟಿದ್ದೀವಿ, ದ ಡಿಸ್ಟೆನ್ಸ್ ಫ್ರಮ್ ಒನ್ ಪಾರ್ಟ್ ಟು ಅನದರ್ ಪಾರ್ಟ್ ಈಸ್ ಕಾಲ್ಡ್ ರೂಟ್ ಗ್ಯಾಪ್ ಅಂತ ಕರಿತೀವಿ. ನೋಡಿ ಇಲ್ಲಿದೆ, ನೋಡಿ ತೋರಿಸ್ತೀನಿ. ಇಲ್ಲಿ ಎರಡು ಮೆಟಲ್ನ ಜಾಯಿನ್ ಮಾಡ್ತಾರೆ, ಹೌದಲ್ವಾ? ಈ ಎರಡು ಮೆಟಲನ್ನು ಇಟ್ಟಾಗ ಎಲ್ಲ ಪೊಸಿಷನ್ಸ್ನಲ್ಲೂ ಏನಾಗಿದೆ, ಸೊ ಗ್ಯಾಪನ್ನು ಇಟ್ಟಿದ್ದೀವಿ. ಇಲ್ಲಿ ಗ್ಯಾಪ್, ಜಿ ಎಫ್ ಪಿ ಗ್ಯಾಪ್ ಅಂತ ತೋರಿಸಿದ್ದೀವಿ. ನೋಡಿ ಇಲ್ಲಿ ಗ್ಯಾಪ್ ಇದೆ, ಇಲ್ಲಿ ಗ್ಯಾಪ್ ಇದೆ, ಇಲ್ಲಿ ಗ್ಯಾಪ್ ಇದೆ. ಇದನ್ನು ರೂಟ್ ಗ್ಯಾಪ್ ಅಂತ ಕರಿತೀವಿ, ಅಥವಾ ರೂಟ್ ಓಪನಿಂಗ್ ಅಂತ ನಾವು ಕರಿತೀವಿ. ರೂಟ್ ಗ್ಯಾಪ್ ಅಂದರೆ, ಸೊ ಬಿಫೋರ್ ವೆಲ್ಡಿಂಗ್ ದ ಜಾಯಿನಿಂಗ್ ಪಾರ್ಟ್ಸ್ ಆಫ್ ದ ಅಸೆಂಬ್ಲಿ ಆರ್ ಕೆಪ್ಟ್ ಅಪಾರ್ಟ್ ಫ್ರಮ್ ಸ್ಪೆಸಿಫಿಕ್ ಡಿಸ್ಟೆನ್ಸ್. ದೀಸ್ ಗ್ಯಾಪ್, ದೀಸ್ ಡಿಸ್ಟೆನ್ಸ್ ಈಸ್ ಕಾಲ್ಡ್ ರೂಟ್ ಗ್ಯಾಪ್ ಆರ್ ರೂಟ್ ಓಪನಿಂಗ್ ಅಂತ ನಾವು ಕರಿತೀವಿ. ನೋಡಿ ಇಲ್ಲೆಲ್ಲ ಇದೆ ರೂಟ್ ಗ್ಯಾಪ್. ಇಲ್ಲಿ ನಿಮ್ಗೆ ಏನು ಚಿತ್ರ ತೋರಿಸ್ತಾ ಇದ್ದೀನಿ, ಇಲ್ಲಿ ರೂಟ್ ಗ್ಯಾಪ್ ಅಂತ ಹಾಕಿದೆ, ಇಲ್ಲಿ ರೂಟ್ ಗ್ಯಾಪ್ ಇದೆ, ಅಥವಾ ರೂಟ್ ಓಪನಿಂಗ್. ರೂಟ್ ಗ್ಯಾಪ್ ಅಂದರೂ ಒಂದೇ ರೂಟ್ ಓಪನಿಂಗ್ ಅದನ್ನು ಬಂದಿದೆ. ಈ ರೂಟ್ ಗ್ಯಾಪ್ ಹಾಕಬೇಕು, ಪರ್ಪಸ್ ಏನು? ಟು ಆಪ್ಟೈನ್ ರಿಕ್ವೈರ್ಡ್ ಡೆಪ್ತ್ ಆಫ್ ಫ್ಯೂಜನ್ ಆರ್ ಕಂಪ್ಲೀಟ್ ಪೆನಿಟ್ರೇಷನ್ ಟು ದ ಎಂಟೈರ್ ಡೆಪ್ತ್ ಆಫ್ ದ ಜಾಯಿಂಟ್ ಡ್ಯೂರಿಂಗ್ ವೆಲ್ಡಿಂಗ್. ಈ ರೂಟ್ ಗ್ಯಾಪನ್ನು ನಾವು ಯಾತಕ್ಕೆ ಕೊಡ್ತೀವಿ ಅಂದರೆ, ಏನು ಮೆಟಲ್ ಫ್ಯೂಜ್ ಆಗುತ್ತೋ ಅದು ಒಳಗಡೆ ಹೋಗ್ಲಿ, ಡೆಪ್ತ್ ಅಂತ ಕರಿತೀವಿ. ಎಷ್ಟು ಥಿಕ್ನೆಸ್ ಇರುತ್ತೆ ಅಷ್ಟು ಥಿಕ್ನೆಸ್ನ ಒಳ ಹೋಗಲಿ, ಅಂದರೆ ಕಂಪ್ಲೀಟಾಗಿ ಪೆನಿಟ್ರೇಟ್ ಆಗಲಿ. ಬೋಲ್ಟ್ ಆನ್ ಮೆಟಲ್ ಕಂಪ್ಲೀಟ್ ಪೆನಿಟ್ರೇಟ್ ಆಗಿ ಅದು ಕರೆಕ್ಟ್ ರೀಚ್ ಆಗಿ ಜಾಯಿನಿಂಗ್ ಆಗಲಿ ಅನ್ನೋ ದೃಷ್ಟಿಯಿಂದ ನಾವೇನು ಮಾಡ್ತೀವಿ, ಈ ರೂಟ್ ಓಪನಿಂಗ್ ಅಥವಾ ರೂಟ್ ಗ್ಯಾಪನ್ನು ಕೊಟ್ಟಿರ್ತೀವಿ. ಅದನ್ನೇ ಪರ್ಪಸ್ ಏನು? ಟು ಆಪ್ಟೈನ್ ರಿಕ್ವೈರ್ಡ್ ಡೆಪ್ತ್ ಆಫ್ ಫ್ಯೂಜನ್ ಅಥವಾ ಕಂಪ್ಲೀಟ್ ಪೆನಿಟ್ರೇಷನ್ ಟು ದ ಎಂಟೈರ್ ಡೆಪ್ತ್ ಆಫ್ ದ ಜಾಯಿಂಟ್ ಡ್ಯೂರಿಂಗ್ ವೆಲ್ಡಿಂಗ್ ಈಸ್ ಕಾಲ್ಡ್ ರೂಟ್ ಗ್ಯಾಪ್ ಆರ್ ರೂಟ್ ಪರ್ಪಸ್. ರೂಟ್ ಗ್ಯಾಪ್ ಅಥವಾ ರೂಟ್ ಓಪನಿಂಗ್ ಪರ್ಪಸ್.
ಬರ್ತಾಯಿದ್ದಿಲ್ಲ ನೋಡಿ, ಇಲ್ಲಿ ಎರಡು ಚಿತ್ರ ಕೊಟ್ಟಿದ್ದೀನಿ. ಇಲ್ಲಿ ವಿತೌಟ್ ಗ್ಯಾಪ್ ಎರಡು ಮೆಟಲ್ ಪೀಸ್ ಇದೆ ನೋಡಿ, ಇಲ್ಲೊಂದು ಇಲ್ಲೊಂದು ಇದೆ. ಮೆಟಲ್ ಪೀಸ್ಗೆ ನಡುವೆ ಏನೇ ನಾವು ಗ್ಯಾಪನ್ನು ಮಾಡಿಲ್ಲ, ರೂಟ್ ಓಪನಿಂಗನ್ನು ಮಾಡಿಲ್ಲ. ಹಾಗಾಗಿ 50% ಮಾತ್ರ ಈ ಮೋಲ್ಟಾನ್ ಮೆಟಲ್ ಏನಾಗಿದೆ ಪೆನಿಟ್ರೇಟ್ ಆಗಿದೆ, ಇನ್ 50% ಆಗಿದೆ ವಿತೌಟ್ ಗ್ಯಾಪ್. ಸೊ ಈ ರೀತಿ ಮಾಡಿದ್ರು. ಸೊ ಇದರಲ್ಲಿ ನೋಡಿ ವಿತ್ ಗ್ಯಾಪ್ ನಾವು ಪರ್ಪಸ್ ಫುಲ್ಫಿಲ್ ಆಗ್ತಾ ಇದೆ. ಪರ್ಪಸ್ ಏನು, ಟೋಟಲ್ ರಿಕ್ವೈರ್ಡ್ ಡೆಪ್ತ್ ಆಫ್ ಫ್ಯೂಷನ್ ಆರ್ ಪೆನಿಟ್ರೇಷನ್ಸ್ ಅಂತ ಕರಿತೀವಿ. ನೋಡಿ ಈ ಪೆನಿಟ್ರೇಷನ್ಸ್ ಏನಾಗಿದೆ 100% ಆಗಿದೆ. ಸೊ ದಿಸ್ ಈಸ್ ದ ಇಂಪಾರ್ಟೆಂಟ್ ಪರ್ಪಸ್ ಆಫ್ ರೂಟ್ ಓಪನಿಂಗ್ ಆರ್ ರೂಟ್ ಗ್ಯಾಪ್. ದ ಆರ್ಕ್ಯಾಸ್ ಲಿಮಿಟೇಷನ್, ಇಟ್ ಮೆಲ್ಟ್ಸ್ ಓನ್ಲಿ ಟು ಎ ಸರ್ಟನ್ ಡೆಪ್ತ್ ಇನ್ ಬೇಸ್ ಮೆಟಲ್. ದಿಸ್ ಲಿಮಿಟ್ ಈಸ್ ಈಕ್ವಲ್ ಟು ಆರ್ ಲೆಸ್ ದೆನ್ ದಿ ಡಯಾಮೀಟರ್ ಆಫ್ ದಿ ಎಲೆಕ್ಟ್ರೋಡ್ ಯೂಸ್ಡ್. ಸೊ ಇಫ್ ರೂಟ್ ಗ್ಯಾಪ್ ಇಸ್ ನಾಟ್ ಗಿವನ್, ದ ಮೇಸ್ ಮೆಟಲ್ ಮೇ ನಾಟ್ ಬಿ ಫ್ಯೂಸ್ಡ್ ಟಿಲ್ ದ ಬಾಟಮ್ ಆಫ್ ದ ಜಾಯಿಂಟ್. ನೋಡಿ ಆರ್ಕ್ ಏನು ಬರುತ್ತೆ ಅದಕ್ಕೆ ಕೆಲವು ಲಿಮಿಟೇಷನ್ಸ್ ಇರುತ್ತೆ. ಈ ಮೆಟಲ್ ಬೇಸ್ ಮೆಟಲ್ ಏನಿದೆ ಅದು ಮೆಲ್ಟ್ ಆಗುತ್ತಲ್ಲ. ಸೊ ಈ ರೂಟ್ ಗ್ಯಾಪ್ ಏನಾದರೂ ನಾವು ಕೊಡಲಿಲ್ಲ ಅಂತ ಅಂದರೆ ಇದು ಸರ್ಟೈನ್ ಡೆಪ್ತ್ವರೆಗೆ, ಉದಾಹರಣೆಗೆ ನೋಡಿ ಇಲ್ಲಿ ಒಂದು 40%, 50%, 30%, 60% ಈ ರೀತಿ ಒಳಗಡೆ ಹೋಗುತ್ತೆ. ಈ ಲಿಮಿಟ್ ಏನಿದೆ, ದಿಸ್ ಲಿಮಿಟ್ ಈಸ್ ಈಕ್ವಲ್ ಟು ಅಥವಾ ಆರ್ ಲೆಸ್ ದೆನ್ ದಿ ಡಯಾಮೀಟರ್ ಆಫ್ ದಿ ಎಲೆಕ್ಟ್ರೋಡ್. ಎಷ್ಟು ಒಳಗಡೆ ಹೋಗ್ತದೆ ನೋಡಿ, ಒಂದು ಈಗ ಒಂದು 4 mm ಅಥವಾ 3 mm ಎಲೆಕ್ಟ್ರೋಡ್ ಯೂಸ್ ಮಾಡ್ತಾ ಇದ್ರೆ ಅಷ್ಟೇ ಡೆಪ್ತ್ ಒಳಗಡೆ ಇದೆ. ಎಷ್ಟು ಈಕ್ವಲ್ ಆ ಡಯಾಮೀಟರ್ ಎಷ್ಟು ಇರ್ತದೆ ಅಷ್ಟು ಅಥವಾ ಅದರದ್ದು ಅರ್ಧದಷ್ಟು ಮಾತ್ರ ಒಳಗೋಗುತ್ತೆ. ಸೊ ಇಫ್ ರೂಟ್ ಗ್ಯಾಪ್ ಇಸ್ ನಾಟ್ ಗಿವನ್ ದ ಬೇಸ್ ಮೆಟಲ್ ಮೇ ನಾಟ್ ಬಿ ಫ್ಯೂಸ್ಡ್ ಟಿಲ್ ದ ಬಾಟಮ್ ಆಫ್ ದ ಜಾಯಿಂಟ್. ಹಾಗಾಗಿ ರೂಟ್ ಗ್ಯಾಪನ್ನು ನಾವು ಕೊಡದೆ ಹೋದರೆ ಸೊ ಈ ರೀತಿ 50% ಪೆನಿಟ್ರೇಷನ್ಸ್ ಆಗುತ್ತೆ, ವೀಕ್ ಬೆಲ್ಡ್ ಆಗುತ್ತೆ, ಸ್ಟ್ರಾಂಗ್ ಬೆಲ್ಡ್ ಆಗಲ್ಲ. ಅದರಿಂದ ನಾವೇನು ಮಾಡಬೇಕು, ಸೊ ರೂಟ್ ಗ್ಯಾಪ್ ಈಸ್ ಎಸೆನ್ಸಿಯಲ್ ವೈಲ್ ಬೆಲ್ಡಿಂಗ್. ಈ ರೀತಿ ರೂಟ್ ಗ್ಯಾಪ್ ಕೊಟ್ಟರೆ ಕಂಪ್ಲೀಟ್ ಫ್ಯೂಷನ್, ಕಂಪ್ಲೀಟ್ ಪೆನಿಟ್ರೇಷನ್ಸ್, ರಿಕ್ವೈರ್ಡ್ ಡೆಪ್ತ್ ಏನಿದೆ ಅಷ್ಟು 100% ಪೆನಿಟ್ರೇಟ್ ಆಗುತ್ತೆ. ಸೊ ಹಾಗಾಗಿ ರೂಟ್ ಗ್ಯಾಪ್ ನೆಸೆಸಿಟಿ ಇದೆ. ಅರ್ಥ ಆಯ್ತು. ಇದುವರೆಗೆ ರೂಟ್ ಗ್ಯಾಪ್ ಬಗ್ಗೆ ನಾವು ತಿಳ್ಕೊಳ್ಳೋಣ, ರೂಟ್ ಗ್ಯಾಪ್, ರೂಟ್ ಓಪನಿಂಗ್. ಟ್ಯಾಪ್ ವೆಲ್ಡಿಂಗ್ ಬಗ್ಗೆ ನಾವು ತಿಳ್ಕೊಳ್ಳೋಣ, ಅಥವಾ ವೆಲ್ಡ್ ಟಾಕ್ ಅಂತ ನಾವು ಕರಿತೀವಿ. ಏನಿಲ್ಲಿ ವೆಲ್ಡಿಂಗ್ನಲ್ಲಿ ಟ್ಯಾಕ್ ಮಾಡೋದು ಯಾತಕ್ಕೆ ನೋಡಿ, ವೆಲ್ಡಿಂಗ್ ಮಾಡಬೇಕಾದ್ರೆ ಮಕ್ಕಳೇ ಟಾಕ್ ಹಾಕೋದು ಅಂತ ನಾವು ಕರಿತೀವಿ. ನೋಡಿ ಇಲ್ಲಿ ಎರಡು ಪೀಸ್ ಆಫ್ ಮೆಟಲನ್ನು ಇಟ್ಟಿದ್ದಾರೆ. ಇಲ್ಲಿ ಅಲ್ಲೊಂದು ಅಲ್ಲೊಂದು ಸರ್ಟೈನ್ ಗ್ಯಾಪ್ನಲ್ಲಿ ಏನು ಮಾಡಿದ್ದೀವಿ ನಾವು, ಒಂದು ಟ್ಯಾಕನ್ನು ಮಾಡಿದ್ದೀವಿ, ವೆಲ್ಡನ್ನು ಮಾಡಿದ್ವಿ, ಸ್ಮಾಲ್ ವೆಲ್ಡನ್ನು ನಾವು ಮಾಡಿದ್ವಿ. ಸೊ ಯಾಕೆ ಮಾಡ್ತೀವಿ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಎ ಟಾಕ್ ವೆಲ್ಡ್ ಆರ್ ಎಸೆನ್ಸಿಯಲಿ ಟೆಂಪರರಿ ವೆಲ್ಡ್ಸ್ ದಟ್ ಎಲ್ಪ್ ಟು ಹೋಲ್ಡ್ ಟೂ ಮೆಟಲ್ ಇನ್ ಪ್ಲೇಸ್. The main purpose of the torque weld is to hold the two pieces of metal in place while you apply the actual or final weld. ನೋಡಿ ವೆಲ್ಡಿಂಗ್ ಅನ್ನು ಮಾಡುವಾಗ ಈ torque weld ಎಸೆನ್ಸಿಯಲ್ ಮುಖ್ಯವಾದಂಥದ್ದು. ಯಾಕೆ ಅಂದರೆ ಇದನ್ನು ಟೆಂಪರರಿ ವೆಲ್ಡ್ ಅಂತ ಕರಿತೀವಿ. ಯಾಕೆ ಅಂದರೆ ನಾವು ಯಾವ ಪಾರ್ಟನ್ನು ವೆಲ್ಡ್ ಮಾಡ್ತಾ ಇರ್ತೀವಿ ಆ ಎರಡು ಪಾರ್ಟನ್ನು ಒಂದನ್ನೊಂದು ಹೋಲ್ಡ್ ಮಾಡಿ ಇಟ್ಕೊಳ್ಳಿ, ಒಂದು ಪ್ಲೇಸ್ಮೆಂಟ್, ಕರೆಕ್ಟ್ ಪ್ಲೇಸ್ಮೆಂಟ್ ಅಕ್ಯುರೇಟ್ ಆಗಿ. ಅಂದರೆ ದ ಮೈನ್ ಪರ್ಪಸ್ ಏನಪ್ಪ ಟಾಕ್ ವೆಲ್ಡು, ಟಾಕ್ ವೆಲ್ಡನ್ನ ಯಾಕೆ ಮಾಡ್ತೀವಪ್ಪ ಈ ಟೆಂಪ್ರರಿ ವೆಲ್ಡನ್ನು, ಅಂದರೆ ಟು ಹೋಲ್ಡ್ ಟೂ ಪೀಸಸ್ ಆಫ್ ದ ಮೆಟಲ್ ಇನ್ ಕರೆಕ್ಟ್ ಪ್ಲೇಸ್, ಕರೆಕ್ಟ್ ಪ್ಲೇಸು, ಕರೆಕ್ಟ್ ಪೊಸಿಷನ್ಸ್ನಲ್ಲಿ ಆ ಎರಡು ಮೆಟಲನ್ನು ಸರಿಯಾಗಿ ಹೋಲ್ಡ್ ಮಾಡಿ ಇಟ್ಕೊಳ್ಳಿಕ್ಕೆ. ಅರ್ಥ ಆಯ್ತಾ? ಹಾಗಾಗಿ ನಾವೇನು ಮಾಡ್ತೀವಿ, ಟಾಕ್ ವೆಲ್ಡನ್ನು ನಾವು ಮಾಡ್ತೀವಿ. ಸೊ ಇದು ಈ ರೀತಿ ಟಾಕ್ ವೆಲ್ಡನ್ನು ಮಾಡದೇ ಇದ್ದರೆ ನಾವು ಆ್ಯಕ್ಚುವಲ್ ವೆಲ್ಡಿಂಗ್ ಅಥವಾ ಫೈನಲ್ ವೆಲ್ಡ್ ಮಾಡುವಾಗ ಈ ಒಂದು ಸೇಪು ಸೈಜು ಏನಾಗೋಗುತ್ತೆ, ಚೇಂಜ್ ಆಗುತ್ತೆ, ಡಿಸ್ಟಾರಿಷನ್ಸ್ ಆಗೋಗುತ್ತೆ. ಲಾಂಗಿಟ್ಯೂಡಿನ ಅಥವಾ ಟ್ರಾನ್ಸ್ಫರ್ ಡಿಸ್ಟಾರಿಷನ್ಸ್ ಅಂತ ಕರಿತೀವಲ್ಲ, ಆ ರೀತಿ ಅಲುಗಾಡುವಿಕೆ ಆ ಕಡೆ ಈ ಕಡೆ ಮೂವ್ ಆಗ್ಬಿಡುತ್ತೆ. ಹಾಗಾಗಿ ಒಂದು ಪರ್ಫೆಕ್ಟ್ ಪ್ಲೇಸ್ನಲ್ಲಿ ಹೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ ಎರಡೂ ಮೆಟಲ್ಸನ್ನು. ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ಇಂಥ ಒಂದು ಟೆಂಪ್ರರಿ ವೆಲ್ಡ್ ಅಥವಾ ಟಾಕ್ ವೆಲ್ಡ್ ಅಂತ ನಾವು ಕರಿತೀವಿ. ದ ಟಾಕ್ ವೆಲ್ಡ್ ಕೆನ್ ಬಿ ಯೂಸ್ಡ್ ಇನ್ಸ್ಟೆಡ್ ಆಫ್ ಅದರ್ ಮೀನ್ಸ್ ಲೈಕ್ ಎ ಕ್ಲ್ಯಾಂಪ್. ಸೊ ನೋಡಿ, ಈ ಕ್ಲ್ಯಾಂಪ್ ಮಾಡೋದರ ಬದಲಾಗಿ ಈ ರೀತಿ ಟ್ಯಾಕ್ ಮಾಡ್ಕೊಳ್ತೀವಿ. ದಿಸ್ ಲೆಟ್ ಅಸ್ ಯು ವುಡ್ ವಿತೌಟ್ ದ ವರಿ ಆಫ್ ಯುವರ್ ಮೆಟಲ್ಸ್ ಗೆಟಿಂಗ್ ಮಿಸ್ ಅಲೈನ್. ನೀವು ಯಾವಾಗ ಟ್ಯಾಕ್
ಹಾಕಿ ಮಾಡಿದಿರಿ ವೆಲ್ಡನ್ನು, ನಿಮಗೆ ವರಿ ಇರಲ್ಲ, ಆರಾಮಾಗಿ ನೀವೇನು ಮಾಡ್ಬೋದು, ವೆಲ್ಡ್ ಮಾಡ್ಬೋದು. ಮಿಸ್ ಅಲೈನ್ಮೆಂಟ್ ಆಗೋಲ್ಲ, ಸರಿಯಾಗಿ ಕರೆಕ್ಟ್ ಪ್ಲೇಸ್ನಲ್ಲಿ ಹೋಲ್ಡ್ ಮಾಡಿ ಇಟ್ಕೊಂಡಿದೆ ಅಂತ ಹೇಳಿ ನೀವು ಯಾವುದೇ ರೀತಿ ವರಿ ಇಲ್ಲದೆ ಕರೆಕ್ಟ್ ವೆಲ್ಡನ್ನು ಮಾಡಬಹುದು, ಆ್ಯಕ್ಚುವಲ್ ಅಥವಾ ಫೈನಲ್ ವೆಲ್ಡನ್ನು ನೀವು ಮಾಡ್ಬೋದು. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಟಾಕ್ ವೆಲ್ಡಿಂಗ್. ಅಂದರೆ ಈ ಟಾಕ್ ವೆಲ್ಡ್ ಅಂದ್ರೇನು, ಒಂದು ಸ್ಮಾಲ್ ವೆಲ್ಡ್ ಅಥವಾ ಟೆಂಪರರಿ ವೆಲ್ಡ್ ಇನ್ ಎ ಶಾರ್ಟ್ ಡಿಸ್ಟೆನ್ಸ್ ಆರ್ ಡನ್ ಬಿಫೋರ್ ಕಂಪ್ಲೀಟ್ ವೆಲ್ಡಿಂಗ್. ಸೊ ವೆಲ್ಡಿಂಗ್ ಮಾಡೋದಕ್ಕೂ ಮೊದಲೇ, ವೆಲ್ಡಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲೇ, ಸೊ ಬಿಫೋರ್ ಎರಡು ವರ್ಕ್ ಪೀಸನ್ನು ಒಂದು ಸರಿಯಾದಂಥ ಪ್ಲೇಸ್ನಲ್ಲಿ ಹೋಲ್ಡ್ ಮಾಡಿ ಇಟ್ಕೊಳ್ಳಿಕ್ಕೆ ಒಂದು ಶಾರ್ಟ್ ಡಿಸ್ಟೆನ್ಸ್ನಲ್ಲಿ ಒಂದು ಸ್ಮಾಲ್ ವೆಲ್ಡ್ ಅಥವಾ ಟೆಂಪ್ರವರಿ ವೆಲ್ಡ್ ಮಾಡ್ತೀವಲ್ಲ, ಅದನ್ನು ನಾವೇನಂತ ಕರಿತೀವಿ, ಟ್ಯಾಕ್ ವೆಲ್ಡಿಂಗ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ನಾವು ಲೆಟಸ್ ಕಂಪ್ನಿ ಪರ್ಪಸ್ ಆಫ್ ಟಾಕ್ ವೆಲ್ಡಿಂಗ್ ನೋಡಿ. ಇಲ್ಲಿ ರೂಟ್ ಗ್ಯಾಪ್ ಇಟ್ಟಿದ್ವಿ, ಗ್ಯಾಪನ್ನು ಇಟ್ಟಿದ್ವಿ. ಸೊ ಟಾಕ್ ಹಾಕಿದ್ವಿ, ಇಲ್ಲೊಂದು ಟಾಕ್ ಇಲ್ಲೊಂದು ಟಾಕ್, ಏನು ಮಾಡಿದ್ವಿ, ವೆಲ್ಡನ್ನು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಟಾಕ್ ಇಲ್ಲ, ಏನಾಗಿದೆ, ಸೊ ಡಿಸ್ಟಾರಿಸನ್ಸ್ ಆಗೋಗಿದೆ, ಮೆಟಲ್ ಏನಾಗಿದೆ, ಮೂಮೆಂಟ್ಸ್ ಆಗೋಗಿದೆ, ಮಿಸ್ ಅಲೈನ್ ಆಗೋಗಿದೆ. ಹಾಗಾಗಿ ಈ ಮಿಸ್ ಅಲೈನ್ಮೆಂಟನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ, ಈ ಗ್ಯಾಪನ್ನು ಮೈಂಟೈನ್ ಮಾಡಲಿಕ್ಕೆ ನಾವೇನು ಮಾಡಬೇಕಾಗುತ್ತೆ, ಟಾಕ್ ವೆಲ್ಡಿಂಗನ್ನು ಮಾಡಬೇಕಾಗುತ್ತೆ. ಸೊ ಫಸ್ಟ್ ಪಾಯಿಂಟ್ ಅದೇ ಹೇಳ್ತದೆ ನೋಡಿ, ಟು ಮೈಂಟೈನ್ ದ ಗ್ಯಾಪ್ ಅಂಡ್ ದ ಅಲೈನ್ಮೆಂಟ್ ಆಫ್ ಅಸೆಂಬ್ಲಿ ಪಾರ್ಟ್ಸ್ ಫಾರ್ ದ ಡಿಸೈರ್ಡ್ ಡೆಪ್ತ್ ಆಫ್ ಫ್ಯೂಜನ್. ಈ ರೂಟ್ ಗ್ಯಾಪನ್ನು ಮೈಂಟೈನ್ ಮಾಡಬೇಕು, ಡಿಸೈರ್ಡ್ ಡೆಪ್ತ್ ಆಫ್ ಪೆನಿಟ್ರೇಷನ್ಸ್ ಆಗಬೇಕು, ಫ್ಯೂಜನ್ ಆಗಬೇಕು, ಮತ್ತು ಅಲೈನ್ಮೆಂಟ್ ಏನಿರಬೇಕು, ಸರಿ ಇರಬೇಕು. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಟ್ಯಾಕ್ ವೆಲ್ಡನ್ನು ಮಾಡ್ತೀವಿ. ಅಂಡ್ ಆಲ್ಸೋ ಹೋಲ್ಡ್ ದ ಮೆಟಲ್ ಇನ್ ಪ್ಲೇಸ್ ಅಂಡ್ ಟು ಕಂಟ್ರೋಲ್ ದ ಡಿಸ್ಟಾರಿಷನ್ ಡ್ಯೂರಿಂಗ್ ವೆಲ್ಡಿಂಗ್. ಮೆಟಲನ್ನು ಅದರದೇ ಜಾಗದಲ್ಲಿ ಅದರದೇ ಪ್ಲೇಸ್ನಲ್ಲಿ ಸರಿಯಾಗಿ ಹೋಲ್ಡ್ ಮಾಡಿಕೊಳ್ಳಿಕ್ಕೆ ಮತ್ತು ಈ ಡಿಸ್ಟಾರಿಷನ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ಟ್ಯಾಕ್ ವೆಲ್ಡಿಂಗನ್ನು ಮಾಡ್ತೀವಿ. ಜೊತೆಗೆ ಮೇಕ್ ಶೂರ್ ಎವ್ರಿಥಿಂಗ್ ಈಸ್ ಅಲೈನ್ಡ್ ಪ್ರಾಪರ್ಲಿ. ಟಾಕ್ ವೆಲ್ಡಿಂಗ್ ಆಗಿದೆ ಅಂದರೆ ಎಲ್ಲ ಸರಿ ಇದೆ, ನಾವು ವೆಲ್ಡ್ ಮಾಡೋದು ಪರ್ಫೆಕ್ಟ್ ಆಗಿ ಬರುತ್ತೆ ಅನ್ನೋದು ಒಂದು ಅರ್ಥ. ದೇರ್ ಈಸ್ ಎ ನೋ ವರಿ ಇನ್ ಫೈನಲ್ ವೆಲ್ಡ್ ಆರ್ ಆ್ಯಕ್ಚುವಲ್ ವೆಲ್ಡ್. ಸೊ ದೆನ್ ಕಂಟ್ರೋಲ್ಸ್ ದ ಮೆಟಲ್ ದ ಮೂವಿಂಗ್ ವೈಲ್ ಇಂಪ್ಲಿಮೆಂಟಿಂಗ್ ದ ಫೈನಲ್ ವೆಲ್ಡ್. ನೋಡಿ, ಆ ಮೆಟಲ್ ಮೂವ್ ಆಗೋದು, ಅದನ್ನು ಏನು ಮಾಡೋದು, ಮಿಸ್ ಅಲೈನ್ಮೆಂಟ್ ಆಗೋದು, ಮೂವ್ ಆಗೋದನ್ನು ಅದನ್ನು ನಾವೇನು ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ದಿಸ್ ಆರ್ ಆಲ್ ದ ಪರ್ಪಸ್ ಆಫ್ ಟಾಕ್ ವೆಲ್ಡಿಂಗ್. ಅರ್ಥ ಆಯ್ತು ನಮ್ಮಕ್ಕೇ? ಇನ್ನು ಈ ಟಾಕ್ ವೆಲ್ಡಿಂಗ್ನಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಿಮ್ಗೆ ಹೇಳ್ತೀನಿ. ಈ ಟಾಕ್ ವೆಲ್ಡ್ಸ್ ಆರ್ ಡನ್ ಆನ್ ದ ರೇರ್ ಸೈಡ್ ಆಫ್ ದ ಜಾಯಿಂಟ್ ಅಂಡ್ ನಾಟ್ ಇನ್ ದ ವೆಲ್ಡಿಂಗ್ ಸೈಡ್. ಟಾಕನ್ನು ಹಾಕ್ಬೇಕಾದ್ರೆ ಆದರೆ ಹಿಂಬದಿಯಲ್ಲಿ ಟಾಕನ್ನು ಹಾಕಿ ವೆಲ್ಡ್ ಮಾಡಬೇಕು. ನೋಡಿ, ಈ ಉದಾಹರಣೆಗೆ ಇಲ್ಲಿ ಗ್ರೂ ಮಾಡಿದ್ರೆ ಗೆಳಬದಿಯಲ್ಲಿದೆ, ಈಗ ಟಾಕ್ ಎಲ್ಲಿ ಮಾಡಿದರೆ, ಈ ಬದಿಯಲ್ಲಿ ಮಾಡಿದರೆ, ಮತ್ತು ಇಲ್ಲಿ ಏನು ಮಾಡ್ತಾರೆ, ಈಗ ವೆಲ್ಡಿಂಗನ್ನು ಮಾಡ್ತಾರೆ. ನಂತರ ಇಲ್ಲಿ ವೆಲ್ಡಿಂಗನ್ನು ಕೂಡ ನೀವು ಮಾಡ್ಬೋದು. ನೋಡಿ, ಇಲ್ಲಿ ಹಿಂಬದಿಯಲ್ಲಿ ಏನು, ಟು ಬಿ ವೆಲ್ಡೆಡ್ ಆನ್ ದಿಸ್ ಸೈಡ್, ಇದು ಇಲ್ಲಿ ವೆಲ್ಡ್ ಮಾಡ್ತೀವಿ, ಟಾಕನ್ನು ಹೇಳಿ ಮಾಡಿದರೆ ಮೇಲ್ಗಡೆ ಮಾಡಿದ್ದಾರೆ, ಅಥವಾ ಇಲ್ಲಿ ಹಿಂಬದಿಯಲ್ಲಿ ಮಾಡಿದ್ದಾರೆ. ಸೊ ಜೊತೆಗೆ ಈ ಟಾಕ್ ವೆಲ್ಡ್ ಯಾವ ಸೈಡ್ ಫಸ್ಟ್ ಮಾಡಬೇಕು, ನೋಡಿ, ಇಲ್ಲಿಂದ ಫಸ್ಟ್ ಮಾಡಬೇಕು, ಇಲ್ಲಿ ಟಾಕನ್ನು ಹಾಕಿದ್ದಾರೆ, ಇಲ್ಲಿಂದ ಫಸ್ಟ್ ಮಾಡಬೇಕು. ಮತ್ತು ಈ ಗ್ಯಾಪ್ ಅಂತ ಕೊಡ್ತೀವಿ, ಒಂದು ಟಾಕಿಂದ ಇನ್ನೊಂದು ಟಾಕ್ಗೆ ಗ್ಯಾಪ್ ಅಂತ ಕರಿತೀವಿ. ಇದು 3 to 4 times ದ ಥಿಕ್ನೆಸ್ ಆಫ್ ದಿ ಮೆಟಲ್ ಅಂತ ಕರಿತೀವಿ, ಅಥವಾ ಅಪ್ರಾಕ್ಸಿಮೇಟ್ಲಿ ಅಪ್ ಟು 35 mm ವರೆಗೆ ಆ ಡಿಸ್ಟೆನ್ಸ್ ನಾವೇನು ಮಾಡ್ಬೋದು, ಟಾಕನ್ನು ನಾವು ಮಾಡ್ಬೋದು. ಸೊ ದಿಸ್ ಈಸ್ ಟಾಕ್ ವೆಲ್ಡ್. ಸೊ ಇನ್ನು ವೆಲ್ಡಿಂಗ್ನಲ್ಲಿ ಕೀಹೋಲ್ ಅಂತ ಬರುತ್ತೆ. ನೋಡಿ, ವೆಲ್ಡಿಂಗ್ ಮಾಡುವಾಗ ನೋಡಿ, ಕೀಹೋಲ್, ನೋಡಿ, ಇಲ್ಲೊಂದು ಕೀಹೋಲ್ ಇದೆ. ಏನು ಸರ್ ಅಂದರೆ, ಇದು ಒಂದು ವೆಲ್ಡಿಂಗ್ ಟೆಕ್ನಿಕ್, ಎ ಟೆಕ್ನಿಕ್ ಇನ್ ವಿಚ್ ಎ ಕಾನ್ಸಂಟ್ರೇಟೆಡ್ ಈಟ್ ಸೋರ್ಸ್ ಪೆನಿಟ್ರೇಟ್ಸ್ ಪಾರ್ಸಿಯಲಿ ಆರ್ ಕಂಪ್ಲೀಟ್ಲಿ ಥ್ರೋ ಎ ವರ್ಕ್ ಪೀಸ್ ಫಾರ್ಮಿಂಗ್ ಎ ಹೋಲ್ ಅಟ್ ದ ಲೀಡಿಂಗ್ ಎಡ್ಜ್ ಆಫ್ ದ ವೆಲ್ಡ್ ಬೋರ್ಡ್ ಆಸ್ ದ ಈಟ್ ಸೋರ್ಸ್ ಪ್ರೋಗ್ರೆಸ್ ದ ಮೋಲ್ಟಾನ್ ಮೆಟಲ್ ಫಿಲ್ಸ್ ಇನ್ ಬಿಯಾಂಡ್ ದ ಹೋಲ್ ಟು ಫಾರ್ಮ್ ದ ವೆಲ್ಡ್ ಬೀಡ್. ಈ ಕೀಹೋಲ್ ಡ್ಯೂರಿಂಗ್ ವೆಲ್ಡಿಂಗ್ ಅಂದ್ರೇನು ಅಂದರೆ, ನೀವು ವೆಲ್ಡ್ ರನ್ನನ್ನು ಮಾಡಬೇಕಾದ್ರೆ ಏನಾಗುತ್ತೆ, ಫಸ್ಟ್ ರನ್ನನ್ನು ಮಾಡ್ತೀರಿ. ಸೊ ರೂಟ್ ಓಪನಿಂಗನ್ನು ಕೊಟ್ಕೊಂಡಿರಿ, ಈ ರೂಟ್ ಓಪನಿಂಗನ್ನು ಕೊಟ್ಕೊಂಡು ಫಸ್ಟ್ ರನ್ನನ್ನು ನೀವು ಮಾಡ್ಕೊಂಡು ಬರ್ತೀರಿ, ಮೊದಲನೇ ರನ್ನನ್ನು ಮಾಡ್ಕೊಂಡು ಬರ್ತೀರಿ. ಯಾವ ರೀತಿ ನಾವು ಈ ಈಟ್ ಕಾನ್ಸಂಟ್ರೇಷನ್, ಕಾನ್ಸಂಟ್ರೇಟೆಡ್ ಈಟ್ ಏನಿದೆ, ಆ ಕಾನ್ಸಂಟ್ರೇಟೆಡ್ ಈಟ್ನಿಂದ ಈ ವೆಲ್ಡ್ ಫೂಲ್ ಅಂತ ಏನು ಕರಿತೀವಿ, ಮೋಲ್ಟಾನ್ ಮೆಟಲ್ ಫೂಲ್ನ ತುದಿಯಲ್ಲಿ ಒಂದು ರಂಧ್ರವನ್ನು ಮಾಡ್ತಕ್ಕಂಥದ್ದು. ಈಗ ಇಲ್ಲಿಂದ ನೋಡಿ, ಇಲ್ಲಿಂದ ಫಸ್ಟ್ ರನ್ನನ್ನು ಮಾಡ್ಕೊಂಡು ಬಂದಿದ್ದೀವಿ. ಸೊ ಇಲ್ಲೇನಾಗಿದೆ,
ಇಲ್ಲಿ ಒಂದು ಆ ಎಲೆಕ್ಟ್ರೋಡ್ ಟಿಪ್ ಏನಿದೆ, ಆ ಎಲೆಕ್ಟ್ರೋಡ್ ಟಿಪ್ಪಿಂದ ಒಂದು ಕೀ ಹೋಲ್ ರೀತಿ ಮಾಡಿದ್ದೀವಿ. ಈ ಕೀ ಹೋಲ್ನಲ್ಲಿ ಏನಾಗುತ್ತೆ, ಮೋಲ್ಟಾನ್ ಆಗಿರ್ತಕ್ಕಂಥ ಮೆಲ್ಟ್ ಆಗಿರ್ತಕ್ಕಂಥ ಮೆಟಲ್, ಮೋಲ್ಟಾನ್ ಮೆಟಲ್ ಇದರ ಒಳಗಡೆ ಪಿಲ್ ಆಗುತ್ತೆ. ಈ ಬಿಯಾಂಡ್ ದ ಹೋಲ್, ಈ ಬಿಯಾಂಡ್ ದ ಹೋಲ್, ಈ ಹೋಲ್ ಏನು ಆಗಿದೆ, ನಾವು ಇದನ್ನು ಕ್ರಿಯೇಟ್ ಮಾಡಿರ್ತೀವಿ ಅದರಲ್ಲಿ ಎಲೆಕ್ಟ್ರೋಡ್ ಟಿಪ್ಪಿಂದ. ಸೊ ಇದನ್ನ ಏನು ಮಾಡುತ್ತೆ, ಈ ಮೋಲ್ಟಾನ್ ಮೆಟಲ್ಲು ಫಿಲ್ ಮಾಡುತ್ತೆ ಬಿಯಾಂಡ್ ದ ವರ್ಲ್ಡ್ ಟು ಫಾರ್ಮ್ ದ ವರ್ಲ್ಡ್ ಬೀಡ್, ವೆಲ್ಡ್ ಬೀಡನ್ನು ಮಾಡುತ್ತೆ. ಅಂದರೆ ದಟ್ ಮೀನ್ಸ್ ವೆಲ್ಡ್ ಬೀಡನ್ನು ಫಾರ್ಮೇಷನ್ಸ್ ಅನ್ನು ಮಾಡಲಿಕ್ಕೆ ಈ ಒಂದು ಕೀ ವರ್ಲ್ ಟೆಕ್ನಿಕನ್ನು ನಾವು ಬಳಸ್ತೀವಿ. ಸಾಮಾನ್ಯವಾಗಿ ಬಟ್ ವೆಲ್ಡು, ಟಿಗ್ ವೆಲ್ಡಿಂಗ್ನಲ್ಲಿ ಈ ಕೀ ವರ್ಲ್ ಟೆಕ್ನಿಕನ್ನು ಬಳಸ್ತೀವಿ. ಈ ಕೀ ವರ್ಲ್ ಟೆಕ್ನಿಕ್ ಇಂಪಾರ್ಟೆನ್ಸ್ ನೋಡಿ, ದಿಸ್ ಈಸ್ ದ ವೆಲ್ಡ್ ರೂಟ್ ಗ್ಯಾಪ್, ಇಲ್ಲಿ ಫಸ್ಟ್ ರನ್, ಸೊ ಇಲ್ಲಿ ಕೀ ಹೋಲ್ ಮಾಡಿದ್ದಾರೆ. ಸೊ ಈಗ ಮೋಲ್ಟಾನ್ ಮೆಟಲ್ ಏನಾಗುತ್ತೆ, ಇಲ್ಲಿ ಪಿಲ್ ಆಗುತ್ತೆ. ಸೊ ಪಿಲ್ ಆಗಿ ಒಂದು ಬೀಡನ್ನು ಕ್ರಿಯೇಟ್ ಮಾಡಿಕೊಂಡು ಹೋಗುತ್ತೆ. ದಿಸ್ ಇಸ್ ದ ಕೀ ಹೋಲ್ ಟೆಕ್ನಿಕ್ ಇನ್ ಡ್ಯೂರಿಂಗ್ ವೆಲ್ಡಿಂಗ್. ಇಸ್ ಒನ್ ಆಫ್ ದ ಪ್ರೊಡಕ್ಟ್ ಆಫ್ ವೆಲ್ಡಿಂಗ್ ಟೆಕ್ನಿಕ್. ವೈಲ್ ವೆಲ್ಡಿಂಗ್ ಸಿಂಗಲ್ ರನ್ ವೆಲ್ಡ್, ಕಾರ್ನರ್ ಜಾಯಿಂಟ್ ಇರ್ಬೋದು, ಬಟ್ ಜಾಯಿಂಟ್ ಇರ್ಬೋದು. ಸೊ ಸಿಂಗಲ್ ರನ್ ವೆಲ್ಡ್ ಆರ್ ರೂಟ್ ರನ್, ರೂಟ್ ರನ್ ಅಂತ ಕೂಡ ಕರಿತೀವಿ. ಯಾವುದರಲ್ಲಿ, ಕಾರ್ನರ್ ಅಥವಾ ವಿ ಗ್ರೂ ವೆಲ್ಡ್ನಲ್ಲಿ, ಬಟ್ ವೆಲ್ಡಲ್ಲಿ ಈ ಒಂದು ಟೆಕ್ನಿಕನ್ನು ಬಳಸ್ತೀವಿ. ಅಂದರೆ ಇಟ್ ಇಸ್ ಎ ಒಂದು ಲಿಟಲ್ ಹೋಲ್ ಅಟ್ ದ ಲೀಡಿಂಗ್ ಎಡ್ಜ್ ಆಫ್ ದಿ ಕ್ರ್ಯಾಟರ್ ರೈಟ್ ಅಂಡರ್ ದಿ ಟಿಪ್ ಆಫ್ ದ ಎಲೆಕ್ಟ್ರೋಡ್. ಇಲ್ಲಿ ಎಲೆಕ್ಟ್ರೋಡ್ ಟಿಪ್ ಬರುತ್ತೆ, ಎಲೆಕ್ಟ್ರೋಡ್ ಟಿಪ್ ಅಷ್ಟು. ಇಲ್ಲಿ ಏನು ಮಾಡ್ತೀವಿ ನಾವು, ಒಂದು ಕ್ರ್ಯಾಟರ್ ಥರ ಫಿಲ್ ಮಾಡಿ ಅಲ್ಲಿಗೆ ಏನಾಗುತ್ತೆ, ಈ ಮೋಲ್ಟಾನ್ ಮೆಟಲ್ ಏನಾಗುತ್ತೆ ಹರ್ಕೊಂಡು ಬಂದಿದ್ದು ಅಲ್ಲಿ ಫಿಲ್ ಆಗುತ್ತೆ, ಅದೊಂದು ಲೀಡಿಂಗ್ ಎಡ್ಜ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಒನ್ ಆಫ್ ದ ಟೆಕ್ನಿಕ್ ಅಡಾಪ್ಟೆಡ್ ಇನ್ ಕಾರ್ನರ್ ಆ್ಯಂಡ್ ಬಟ್ ವೆಲ್ಡಿಂಗ್. ರನ್ ಮಾಡುವಾಗ ವೆಲ್ಡ್ ರನ್, ಸಿಂಗಲ್ ರನ್ ವೆಲ್ಡ್ನಲ್ಲಿ ಅಥವಾ ರೂಟ್ ರನ್ನಲ್ಲಿ ಈ ಒಂದು ಟೆಕ್ನಿಕನ್ನು ನಾವು ಬಳಸ್ತೀವಿ. ಬಟ್ ವೆಲ್ಡಿಂಗು, ಟಿಗ್ ವೆಲ್ಡಿಂಗ್ನಲ್ಲಿ ಬಳಸ್ತೀವಿ. ಸೊ ಇನ್ ಕೀವೋಲ್ ಡ್ಯೂರಿಂಗ್ ವೆಲ್ಡಿಂಗ್, ಇಟ್ ಈಸ್ ಕ್ರಿಯೇಟೆಡ್ ಟು ಒಬ್ಟೈನ್ ಕಂಪ್ಲೀಟ್ ಪೆನಿಟ್ರೇಷನ್ಸ್, ಕರೆಕ್ಟ್ ಪೆನಿಟ್ರೇಷನ್ಸ್, ಕಂಪ್ಲೀಟ್ ಡೆಪ್ತ್ ಆಫ್ ಪೆನಿಟ್ರೇಷನ್ಸು, ವಿತೌಟ್ ಎಕ್ಸೆಸಿವ್ ಮೆಲ್ಟ್. ಜಾಸ್ತಿ ಮೆಲ್ಟ್ ಆಗಿ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ, ಆ ರೀತಿ ಕ್ರಿಯೇಟ್ ಆಗುತ್ತೆ. ಯಾವುದು, ಈ ಕೀ ಹೋಲ್ ಮಾಡಿದಾಗ. ಎ ಕೀ ಹೋಲ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಬೈ ದ ಕರೆಕ್ಟ್ ಕಾಂಬಿನೇಷನ್ಸ್. ಈ ಕೀ ಹೋಲ್ನ ಯಾವ ರೀತಿ ಮಾಡ್ತೀವಿ ಅಂದರೆ, ಬೈ ದ ಕರೆಕ್ಟ್ ಕಾಂಬಿನೇಷನ್ಸ್ ಆಫ್ ವೆಲ್ಡಿಂಗ್ ಕರೆಂಟ್, ಎಲೆಕ್ಟ್ರೋಡ್ ಆ್ಯಂಗಲ್ಸು, ಆರ್ಕ್ ಟ್ರಾವೆಲ್ ಸ್ಪೀಡು, ಮತ್ತು ಎಲೆಕ್ಟ್ರೋಡ್ ಮೋಷನ್ ಆ್ಯಂಡ್ ಆರ್ಕ್ ಲೆನ್, ಇಷ್ಟು ಕೂಡ ಇಂಪಾರ್ಟೆಂಟ್ ಈ ಕೀ ಹೋಲನ್ನು ಮಾಡಬೇಕಾದ್ರೆ. ಇಲ್ಲಾಂದರೆ ಇದು ಆ ಕಡೆ ಈ ಕಡೆ ಹರ್ಕೊಂಡು ಹೊರಟೋಗುತ್ತೆ. ಜೊತೆಗೆ ಈ ಕೀ ಹೋಲ್ ಮಾಡಿದೀವಲ್ಲ, ಈ ಡಯಾಮೀಟರ್ ಎಷ್ಟಪ್ಪ ಇರಬೇಕು ಅಂದರೆ, ದ ಡಯಾಮೀಟರ್ ಆಫ್ ದ ಕೀ ಹೋಲ್ ಕೆನ್ ಬಿ ಸ್ಲೈಟ್ಲಿ ಮೋರ್ ದೆನ್ ದ ರೂಟ್ ಗ್ಯಾಪ್. ಈ ರೂಟ್ ಏನಿದೆ, ಈ ಗ್ಯಾಪು, ಅದಕ್ಕಿಂತ ಸ್ಲೈಟಾಗಿ 1 mm, ಅಂದರೆ ಮೇಲ್ಗಡೆಗೆ 1 mm, ಕೆಳಗಡೆಗೆ 1 mm. ಅದು ಜಾಸ್ತಿ ಏನಾರು ಆಗಿಬಿಟ್ರೆ, ಈ ಕೀ ಹೋಲ್ ಡಯಾಮೀಟ್ರು, ಈ ರೂಟ್ ಓಪನಿಂಗ್ ಕೊಟ್ಟಿದ್ದೀವಲ್ವ ಇಲ್ಲಿ, ರೂಟ್ ಗ್ಯಾಪ್ ಅಂತ ಕರಿತೀವಿ, ಇದು ಮೇಲ್ಗಡೆಗೆ 1, ಕೆಳಗಡೆಗೆ 1 mm, ಅಷ್ಟು ಮಾತ್ರ ಇರಬೇಕು ಕೀ ಹೋಲ್ ಡಯಾಮೀಟರು. ಅದಕ್ಕಿಂತ ಜಾಸ್ತಿ ಎನ್ಲಾರ್ಜ್ಡ್ ಆಗಿಬಿಟ್ರೆ ಅದು ಬರ್ನ್ ಆಗೋಗುತ್ತೆ, ಬರ್ನ್ ಆಗಿ ಆ ಕಡೆ ಈ ಕಡೆಗೆ ಮೋಲ್ಟಾನ್ ಮೆಟಲ್ ಹರಿದು ಬಿಡುತ್ತೆ. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಟರ್ಮ್ ಇನ್ ಕೀ ಹೋಲ್ ಡ್ಯೂರಿಂಗ್ ವೆಲ್ಡಿಂಗ್. ಇಷ್ಟು ಮಕ್ಕಳೇ ರೂಟ್ ಓಪನಿಂಗ್, ಆರ್ ರೂಟ್ ಗ್ಯಾಪ್, ಮತ್ತು ಟ್ಯಾಕ್ ವೆಲ್ಡಿಂಗ್ ಆ್ಯಂಡ್ ದೆನ್ ಕೀ ಹೋಲ್ ಟೆಕ್ನಿಕ್ ನಾವು ವೆಲ್ಡಿಂಗ್ನಲ್ಲಿ ಬಳಸ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಪರೀಕ್ಷಾ ದೃಷ್ಟಿ ಇಂದ ಅಪ್ಲಿಕೇಶನ್ ಸ್ಟೇಜ್ನಲ್ಲಿ, ಎ ಜಾಬ್ ಟು ಬಿ ವೆಲ್ಡೆಡ್ ಈಸ್ ಕೆಪ್ಟ್ ವಿತ್ ಎ ಗ್ಯಾಪ್ ಆಸ್ ಇನ್ ಫಿಗರ್, ವಾಟ್ ಈಸ್ ದ ಪರ್ಪಸ್ ಆಫ್ ದಿಸ್ ಗ್ಯಾಪ್. ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ. ಈ ಜಾಬ್ ಇದು ಎಡ್ಜನ್ನು ಪ್ರಿಪೇರ್ ಮಾಡಿದ್ದಾರೆ, ಆ ಎರಡು ಜಾಬ್ ಮಧ್ಯ ಒಂದು ಸರ್ಟೈನ್ ಗ್ಯಾಪನ್ನು ಕೊಟ್ಟಿದ್ದಾರೆ. ಈ ಗ್ಯಾಪ್ನ ಪರ್ಪಸ್ ಏನು ಅಂತ ಪ್ರಶ್ನೆ. ಏನು ಕೊಟ್ಟಿರ್ತಾರಪ್ಪ ಗ್ಯಾಪು, ಎಸ್ ಏನಕ್ಕೆ, ಫಾರ್ ಒಪ್ಟೈನಿಂಗ್ ರಿಕ್ವೈರ್ಡ್ ಡೆಪ್ತ್ ಆಫ್ ಪೆನಿಟ್ರೇಷನ್ ಟು ದ ಎಂಟೈರ್ ಡೆಪ್ತ್ ಆಫ್ ದಿ ಜಾಯಿಂಟ್. ಅಂದರೆ ಕರೆಕ್ಟಾಗಿ ಡೆಪ್ತ್ ಆಫ್ ಪೆನಿಟ್ರೇಷನ್ಸ್ ಆಗಲಿ, ಎಷ್ಟು ಡೆಪ್ತ್ ಇರುತ್ತೆ ಅಲ್ಲಿವರೆಗೂ ಕರೆಕ್ಟು ಪೆನಿಟ್ರೇಷನ್ಸ್ ಆಗಲಿ ಅಂತೇಳಿ ಈ ರೀತಿ ಒಂದು ಗ್ಯಾಪನ್ನು ಪ್ರೊವೈಡ್ ಮಾಡಿರ್ತಾರೆ. ನೇಮ್ ದ ಫ್ಯೂಚರ್ಸ್ ಮಾರ್ಕ್ಡ್ ಎ ಆ್ಯಂಡ್ ಬಿ ಆ್ಯಂಡ್ ಸಿ ಇಂದ ಫಿಗರ್. ಇಲ್ಲಿ ಒಂದು ಜಾಬ್ ಇದೆ, ವೆಲ್ಡಿಂಗ್ ಜಾಬ್ ಸೆಟ್ಟಿಂಗ್ ಮಾಡಿದ್ದಾರೆ. ಇಲ್ಲಿ ಎ ಬಿ ಸಿ ಅಂತ ಮೂರು ಮಾರ್ಕನ್ನು ಮಾಡಿ ತೋರಿಸಿದ್ದಾರೆ. ಇದು ಏನು ಅಂತ ಈಗ ನಾವು ಹೇಳಬೇಕು. ಎ ಏನು, ಇಲ್ಲಿ ಇರ್ತಕ್ಕಂಥ ದಿಸ್ ಎ ಇಸ್ ವಾಲ್, ಎ ಬಿ ಎರಡು ಚಿತ್ರ, ಎನಲ್ಲಿ ಎ ಬಿ ಇದೆ, ಬಿನಲ್ಲಿ ಸಿ ಇದೆ. ಈಗ ಎನಲ್ಲಿ ಇರ್ತಕ್ಕಂಥ ಇ ಎ ಏನು, ದಟ್ ಈಸ್ ಕಾಲ್ಡ್ ರೂಟ್ ಓಪನಿಂಗ್, ರೂಟ್ ಗ್ಯಾಪ್ ಅಂತ ನಾವು ಕರಿತೀವಿ. ಬಿ ಏನೋ, ಟಾಕ್ ವೆಲ್ಡ್ ಹೌದಲ್ವಾ, ಎಸ್ ಟಾಕ್ ವೆಲ್ಡ್. ಸಿ ಏನೋ, ದಿಸ್ ಈಸ್ ಆಲ್ಸೋ ರೂಟ್ ಓಪನಿಂಗ್ ಅಥವಾ ರೂಟ್ ಗ್ಯಾಪ್ ಅಥವಾ ಗ್ಯಾಪ್ ಅಂತ ನಾವು ಕರಿತೀವಿ ಮಕ್ಕಳೇ. ಸೊ ಚೂಸ್ ದಿ ಕರೆಕ್ಟ್
ಆನ್ಸರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ವೈ ಟ್ಯಾಕ್ ವೆಲ್ಡ್ ಇಸ್ ಡನ್ ಪ್ರಿಯರ್ ಟು ವೆಲ್ಡಿಂಗ್ ಪ್ರೋಸೆಸ್ ವೆಲ್ಡಿಂಗ್ ಮಾಡೋದಕ್ಕಿಂತ ಮೊದಲು ಯಾಕೆ ನಾವು ಆ ಟಾಕ್ ವೆಲ್ಡ್ ಅನ್ನು ಮಾಡ್ತೀವಿ ಅಂತ ಪ್ರಶ್ನೆ ಟು ಮೈಂಟೈನ್ ಲೆವೆಲ್ ಟು ಮೈಂಟೈನ್ ಪೆನಿಟ್ರೇಷನ್ ಟು ಮೈಂಟೈನ್ ಪೊಸಿಷನ್ ಆಫ್ ದ ಪಾರ್ಟ್ಸ್ ಡ್ಯೂರಿಂಗ್ ವೆಲ್ಡಿಂಗ್ ಟು ಮೈಂಟೈನ್ ಗ್ಯಾಪ್ ಕಂಟ್ರೋಲ್ ಅಂಡ್ ಕಾಂಟ್ರಾಸ್ಟ್ ಮೂಮೆಂಟ್ ಅಂಡ್ ಡಿಸ್ಟಾರಿಷನ್ ಡ್ಯೂರಿಂಗ್ ವೆಲ್ಡಿಂಗ್ ವಿಚ್ ಇಸ್ ಕರೆಕ್ಟ್ ಟ್ಯಾಕ್ ವೆಲ್ಡ್ ಮಾಡೋದಕ್ಕೆ ವೆಲ್ಡಿಂಗ್ ಮಾಡೋ ಪ್ರೋಸೆಸ್ಗಿಂತ ಮೊದಲೇ ಗ್ಯಾಪ್ ಅನ್ನು ಮೈಂಟೈನ್ ಮಾಡಲಿಕ್ಕೆ ಡಿಸ್ಟಾರಿಷನ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೌದಾ ಯಾವ್ದು ಕರೆಕ್ಟ್ ಆಗಿದ್ರೆ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಸೊ ಮುಂದಿನ ಪ್ರಶ್ನೆ ಕೊಡೋಣ ಮಕ್ಕಳೇ ಚೂಸ್ ದ ಕರೆಕ್ಟ್ ಆನ್ಸರ್ ದ ನೆಸೆಸಿಟಿ ಆಫ್ ರೂಟ್ ಗ್ಯಾಪ್ ಇನ್ ದ ಜಾಯಿಂಟ್ ಈ ರೂಟ್ ಗ್ಯಾಪ್ ಕೊಟ್ಟಿರ್ತೀವಲ್ಲ ಅದು ಏನಕ್ಕೆ ಆನ್ಸರ್ ನೋಡೋಣ ಎಲಿಮಿನೇಷನ್ ಆಫ್ ಆಕ್ಸಿಡೇಷನ್ಸ್ ನೋ ಕೀಪ್ ದ ಪೀಸ್ ಇನ್ ಅಲೈನ್ಮೆಂಟ್ ನೋ ಒಪ್ಟೈನ್ ಕಂಪ್ಲೀಟ್ ಪೆನಿಟ್ರೇಷನ್ಸ್ ಗೆಟ್ ಬೆಟರ್ ವೆಲ್ಡ್ ಎಕ್ಸ್ಪೀರಿಯನ್ಸ್ ರೂಟ್ ಗ್ಯಾಪನ್ನು ಕೊಡ್ತಕ್ಕಂಥದ್ದೇ ಕರೆಕ್ಟ್ ಪೆನಿಟ್ರೇಷನ್ಸ್ ಡೆಪ್ತ್ ಆಫ್ ಪೆನಿಟ್ರೇಷನ್ಸ್ ಕರೆಕ್ಟ್ ಆಗಿ ಆಗಲಿ ಅಂತೇಳಿ ಹೌದಾ ಹಾಗಾದ್ರೆ ಯಾವ ಕರೆಕ್ಟ್ ಆನ್ಸರ್ ಚೆಕ್ ಮಾಡೋಣ ಸಿ ಸರಿನಾ ಎಸ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ದ ನೆಸೆಸಿಟಿ ಆಫ್ ಟ್ಯಾಕ್ ವೆಲ್ಡಿಂಗ್ ಇನ್ ಎ ಜಾಯಿಂಟ್ ಟ್ಯಾಕ್ ವೆಲ್ಡಿಂಗ್ ಜಾಯಿಂಟ್ ಜಾಯಿಂಟ್ ಟೂ ಪೀಸಸ್ ಆಫ್ ಪ್ಲೇಟ್ಸ್ ಜಾಯಿಂಟ್ ಟೂ ಪೀಸಸ್ ಕಂಟ್ರೋಲ್ ದ ಡಿಸ್ಟಾರಿಷನ್ ಡ್ಯೂರಿಂಗ್ ವೆಲ್ಡಿಂಗ್ ಎಲಿಮಿನೇಟ್ ಸ್ಪ್ಯಾಟರ್ ಟ್ಯಾಕ್ ವೆಲ್ಡಿಂಗ್ ಮಾಡೋದೆ ಮುಖ್ಯವಾಗಿ ಏನು ಮಾಡಲಿಕ್ಕೆ ಡಿಸ್ಟಾರಿಷನ್ಸನ್ನು ಅವಾಯ್ಡ್ ಮಾಡಲಿಕ್ಕೆ ಕಂಟ್ರೋಲ್ ದ ಡಿಸ್ಟಾರಿಷನ್ ಡ್ಯೂರಿಂಗ್ ವೆಲ್ಡಿಂಗ್ ಇಲ್ಲೂ ಕೂಡ ಸರಿಯಾದ ಉತ್ತರ ಯಾವುದು ಸಿ ಇಸ್ ದ ಕರೆಕ್ಟ್ ಆನ್ಸರ್ ಈ ರೀತಿ ಪ್ರಶ್ನೆ ನಿಮಗೆ ರೂಟ್ ಗ್ಯಾಪ್ ಅಥವಾ ರೂಟ್ ಓಪನಿಂಗ್ ಟ್ಯಾಕ್ ವೆಲ್ಡಿಂಗ್ ಅಥವಾ ಕೀ ಹೋಲ್ಗೆ ಸಂಬಂಧಪಟ್ಟ ಹಾಗೆ ಬರ್ಬೋದು ಸೊ ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹೇರಿಂಗ್ ಅಷ್ಟೇನು ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ ಶುಭವಾಗಲಿ